ಮುಖ್ಯಾಂಶಗಳಿಗೆ ಸ್ವಾಗತ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಖರ್ಗೆ ಅವರು ಭೇಟಿ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಜೊತೆಗೆ ಭಾರತ್ ಜೋಡೋ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ವಿಶ್ವ ಪಾರ್ಶ್ವವಾಯು ದಿನಾಚರಣೆಯ ಅಂಗವಾಗಿ ನ್ಯೂರೋ ಭರತ್ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಶಿವರಾಮ್ ಕೃಷ್ಣ ಅವರು ಪಾರ್ಶ್ವವಾಯು ಕಾರಣ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಸಂಕಲ್ಪ ಯಾತ್ರೆ ಬಗ್ಗೆ ಪ್ರತಿಕ್ರಿಯೆ ನೀಡಿದರು. ಜೊತೆಗೆ ಶಿವಮೊಗ್ಗ ಘಟನೆಗಳಿಗೆ ಶಾಸಕ ಈಶ್ವರಪ್ಪನವರೇ ಕಾರಣ ಎಂದು ಆರೋಪಿಸಿದರು. ಈ ಆರೋಪಕ್ಕೆ ಪ್ರತ್ಯುತ್ತರವಾಗಿ ಶಾಸಕ ಕೆಎಸ್ ಈಶ್ವರಪ್ಪನವರು ಉತ್ತರಿಸಿದರು. ಕೆಲೈವ್ ಮಾಧ್ಯಮವು ಮಾತಾಡು ಕನ್ನಡ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಇದಕ್ಕೆ ಸಾಕಷ್ಟು ಜನರು ಭಾಗವಹಿಸಿದ್ದರು. ಶಿವಮೊಗ್ಗದಲ್ಲಿ ವಿವಿಧೆಡೆ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ರಸ್ತೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯನ್ನು ಮಾಡಲಾಯಿತು. ಕೆಲೈ ವಿಶೇಷ ಸಂವಾದದಲ್ಲಿ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಕನ್ನಡ ಪ್ರಗತಿಯಲ್ಲಿ ಕನ್ನಡಿಗರ ಸ್ಪಂದನದ ಬಗ್ಗೆ ಮಾಹಿತಿ ನೀಡಿದರು. ಇವರನ್ನು ಡಾಕ್ಟರ್ ಜಿ ಪ್ರಶಾಂತ್ ನಾಯಕ್ ಅವರು ಸಂದರ್ಶಿಸಿದರು. ದೆಹಲಿಯಲ್ಲಿ ಮಲೆನಾಡಿನ ಗಮಗಮಿಸಿದ ಶಿವಮೊಗ್ಗದ ಕಲಾವಿದರು. ಹೊಂಗಿರಣ ತಂಡದಿಂದ ಏಸೂರು ಕೊಟ್ಟರು ಈಸೂರು ಬಿಡುವು ಎಂಬ ನಾಟಕ ಪ್ರದರ್ಶನಗೊಂಡಿತು. ಶಿಕಾರಿಪುರ ತಾಲೂಕಿನಲ್ಲಿ ಕೋರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೋರಿ ಹಬ್ಬವನ್ನು ವೀಕ್ಷಿಸಲು ಸಾವಿರಾರು ಜನರು ಆಗಮಿಸಿದರು. ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ವಿಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ರಾಹುಲ್ ಗಾಂಧಿ ಪಾದಯಾತ್ರೆ ಪರಿಣಾಮ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ತಿಳಿಸಿದರು. ದೀಪಾವಳಿಯ ಹಬ್ಬದಂದು ಇನ್ನೊಂದು ಆಚರಣೆಯಾದ ಅಂಟಿಕೆ ಪಿಂಟಿಕೆಯನ್ನು ಮಲೆನಾಡಿನಾದ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅವರ ಬಂಧು ಚಂದ್ರ ಸಾವಿನ ಬಗ್ಗೆ ಶಾಸಕ ಕೆಎಸ್ ಈಶ್ವರಪ್ಪ ಹಾಗೂ ಸಂಸದ ಬಿವೈ ರಾಘವೇಂದ್ರ ಅವರು ಸಂತಾಪ ಸೂಚಿಸಿದರು. ಶಿವಮೊಗ್ಗದ ಮನ್ವಂತರ ಮಹಿಳಾ ಮಂಡಳಿ ಹಾಗೂ ಇನ್ನರ್ ವೀರ್ ಕ್ಲಬ್ನ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪೊಲೀಸ್ ADGP ಅಲೋಕ್ ಕುಮಾರ್ ಅವರು ವಿಶೇಷ ಮಾಧ್ಯಮಗೋಷ್ಠಿಯನ್ನು ನಡೆಸಿದರು. ಕೆಲೆ ಮಾಧ್ಯಮಕ್ಕಾಗಿ ಲಾವಣಿಕಾರ ಸಿದ್ದನಮಠ ರಾಮಣ್ಣನವರು ಜನಪ್ರಿಯ ಲಾವಣಿಯಾದಂತಹ ತೇರಣ್ಣ ಕಟ್ಟೋಣ ಬಾ ಎಂಬ ಲಾವಣಿಯನ್ನು ಹಾಡಿದರು. ಬೆಳ್ಳಂಬೆಳಗ್ಗೆ ಶಿವಮೊಗ್ಗ ನಗರದಲ್ಲಿ ಗುಂಡಿನ ಸದ್ದು. ಎಸ್ಪಿ ಅವರಿಂದ ಮಾಹಿತಿ. ನಿಮ್ಮ ಊರಿನ ಸುದ್ದಿಗಳು ವಾರ್ತಾ ಚಿತ್ರದಲ್ಲಿ ಅಡಕಗೊಳ್ಳಬೇಕೆ? ನಮ್ಮ ವಾಟ್ಸಪ್ ನಂಬರ್ 8546833888. ಮತ್ತೆ ಮುಂದಿನ ವಾರದ ಅಪ್ಡೇಟ್ಸ್ನಲ್ಲಿ ಸಿಗೋಣ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಕೆಲೈವ್ ನ್ಯೂಸ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.